ಎಲ್ಲೋ ಒಂದು ಕಡೆ ನಮ್ಗೆ, ನಾನು ಆಲ್ರೆಡಿ ಹೇಳಿದೆ, ಮತ್ತೆ ರಿಪೀಟ್ ಮಾಡ್ತೀನಿ, ಚಿಕ್ಕಪ್ಪ ನೆನಪಾಗ್ತಿದ್ದಾರೆ, ದೊಡ್ಡಪ್ಪ ನೆನಪಾಗ್ತಿದ್ದಾರೆ. ಏನ್ ಹೇಳ್ತೀರಾ ಈ ಸಿನಿಮಾ ಬಗ್ಗೆ, ಸಿನಿಮಾ ತಂಡದ ಬಗ್ಗೆ? ಚಿಕ್ಕಪ್ಪ ಚಿಕ್ಕಪ್ಪನೇ, ದೊಡ್ಡಪ್ಪ ದೊಡ್ಡಪ್ಪನೇ. ನಾನು ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಸುದೀಪ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್, ತುಂಬಾನೇ ಖುಷಿ ಆಯ್ತು. ನಿಮ್ಮ ಆಕ್ಚುಲಿ ಯಾವತ್ತು ತುಂಬಾ ಸಲ ಮೀಟ್ ಮಾಡಿದ್ನಿ, ಯಾವತ್ತು ಮಾತಾಡಲಿಲ್ಲ. ನಿನ್ನೆ ಫಸ್ಟ್ ಟೈಮ್ ಮೀಟ್ ಮಾಡಿ ನಿಮ್ ಜೊತೆ ಮಾತಾಡಿದಾಗ ತುಂಬಾ ಖುಷಿ ಆಯ್ತು. ನೀವ್ ಹೇಳಿದ ಸ್ವಲ್ಪ ಒಂದಷ್ಟು ವಿಷಯಗಳು ಕೇಳಿ ನನಗೆ ಆಕ್ಚುಲಿ ತುಂಬಾ ಹೆಲ್ಪ್ ಆಯ್ತು, ತುಂಬಾ ಖುಷಿ ಆಯ್ತು, ತುಂಬಾ ಒಂದು ಸಪೋರ್ಟ್ ಅನ್ಸೋದು, ಕಾನ್ಫಿಡೆನ್ಸ್ ಬಂತು. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ನಮ್ಮ ಸಿನಿಮಾ ಬಗ್ಗೆ ಮಾತಾಡ್ಬೇಕಂದ್ರೆ, ಬೆಪ್ಪೆ ಆಲ್ಮೋಸ್ಟ್ ಒಂದು 2 ಇಯರ್ಸ್ ಜರ್ನಿ ಇದು. ತುಂಬಾ ಜನರ ಶ್ರಮ ಇದೆ ಈ ಸಿನಿಮಾದಲ್ಲಿ, ತುಂಬಾ ಖುಷಿಯಾಗಿ ಮಾಡಿದ್ವಿ. ಸೊ ಡೈರೆಕ್ಟರ್ ನಂಗೆ ಫಸ್ಟ್ ಈ ಕತೆ ಏನಕ್ಕೆ ಒಪ್ಕೊಳಕ್ ಕಾರಣ ಅಂದ್ರೆ, ಅವ್ರು ಹೇಳಿದ್ರು ಈ ಶೂಟಿಂಗ್ ಫುಲ್ ಕೂರ್ಗಲ್ಲಿ ಅಂತ. ನಂಗೆ ಕೂರ್ಗು ಕಾಡು ಅಂದ್ರೆ ಪ್ರಾಣ. ಸೊ ಕೂರ್ಗಲ್ಲಿ ಕಾಡು ಮಧ್ಯೆ ಶೂಟ್ ಮಾಡೋದೇ ಒಂದು ದೊಡ್ಡ ಖುಷಿ ಇತ್ತು ನನಗೆ. ಸೊ ಅದೇ ಒಂದು ಫಸ್ಟ್ ಹೈಲೈಟ್ ಈ ಸಿನಿಮಾದ ಬಗ್ಗೆ. ಆಮೇಲೆ ಈ ಸಿನಿಮಾದಿನ ಕತೆ. ಸೊ ಈ ಸಿನಿಮಾದಲ್ಲಿ ನಮ್ಮ ಡೈರೆಕ್ಟರ್ ನನ್ನ ಮೂಲಕ ಮತ್ತೆ ನಮ್ಮ ಕ್ಯಾರೆಕ್ಟರ್ಗಳ ಮೂಲಕ ಸಾಕಷ್ಟು ವಿಷಯಗಳು ಹೇಳಿದ್ದಾರೆ. ಆಮೇಲೆ ಸಾಕಷ್ಟು ಸ್ಟ್ರಾಂಗ್ ಕ್ಯಾರೆಕ್ಟರ್ಸ್ ಇದೆ ಈ ಸಿನಿಮಾದಲ್ಲಿ. ಸೊ ಆ ವಿಷಯ ನಿಮ್ಮೆಲ್ಲರಿಗೂ ತಲುಪುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಮತ್ತೆ ಇನ್ನೊಂದೇನಂದ್ರೆ, ಈ ಸಿನಿಮಾದ ಬಗ್ಗೆ ನೀವು ಸಿನಿಮಾ ನೋಡಿದ ತಕ್ಷಣ ನಿಮ್ಗೆ ಒಂದಷ್ಟು ಯೋಚನೆಗಳು ಬರುತ್ತೆ. ನೀವು ಸಿನಿಮಾದಿಂದ ಆಚೆ ಬಂದ ತಕ್ಷಣ ಈ ಕ್ಯಾರೆಕ್ಟರ್ಗಳ ಬಗ್ಗೆ ಒಂದಷ್ಟು ಯೋಚನೆ ಮಾಡ್ತೀರ. ಈ ಕ್ಯಾರೆಕ್ಟರ್ಗಳು ಏನೇನು ಸಂದರ್ಭದಲ್ಲಿ ಹಿಂಗೆ ಆಕ್ಟ್ ಮಾಡಿದೆ ಅದ್ರ ಬಗ್ಗೆ ಯೋಚನೆ ಮಾಡ್ತೀರ. ಸೊ ಈ ಸಿನಿಮಾ ನಿಮ್ ಜೊತೆ ನಿಮ್ ಮನೆಗೂ ಟ್ರಾವೆಲ್ ಆಗುತ್ತೆ. ಸೊ ಈ ಸಿನಿಮಾ ನಾನು ಲಾಸ್ಟ್ ರೀಸೆಂಟ್ ಆಗಿ ಆ ಸಿನಿಮಾದ ಒಂದು ಪ್ರೀಮಿಯರ್ ನೋಡಿದಾಗ ಅವಾಗ ಅನಿಸ್ತು, ಈ ಸಿನಿಮಾ ಎಲ್ಲರಿಗೂ ಯಾವ್ದಾರ ಒಂದು ವಿಷಯಗಳಲ್ಲಿ ಅವ್ರಿಗೆ ಮುಟ್ಟಿದ್ದೆ ಅಂತ. ಆಮೇಲೆ ಆಗಸ್ಟ್ 31st, 30th ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ಎಲ್ಲರೂ ಬಂದ್ಬಿಟ್ಟು ನಮ್ಮ ಥಿಯೇಟರ್ಗಳಲ್ಲಿ ನೋಡಿ. ಅಷ್ಟೇ.